ಇದಕ್ಕೆ ಮನೆ ನೋಡ್ತಾ ಇದೀರಲ್ವಾ, ಇಲೋವೇಶನ್ ಎಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಇದಕ್ಕೆ ಮನೆ ಒಳಗಡೆಯಿಂದನೂ ಸಹ ನೀವು ಎಂಟ್ರಿ ಆಗಬಹುದು. ಮನೆ ಮೇಲೆ ಗಾಳಿ ಬೆಳಕು ತುಂಬಾ ಮುಖ್ಯ ಅಲ್ವಾ. ಹಾಯ್ ಎಲ್ರು, ನಮಸ್ಕಾರ. ನೀವೇನಾದ್ರೂ ಒಂದ್ ಪೀಸ್ಫುಲ್ ಆಗಿರೋ ಏರಿಯಾದಲ್ಲಿ ಮನೆ ನೋಡ್ತಿದ್ದೀರಾ ಅಂತಂದ್ರೆ, ಇಲ್ಲಿದೆ ನಿಮ್ಗೊಂದು ಬ್ಯೂಟಿಫುಲ್ ಆಗಿರುವಂತಹ 30-50 ಡೂಪ್ಲೆಕ್ಸ್ ಮನೆ. ಅಂಡ್ ಇದಿರೋದು ವಿಜಯನಗರ 4 ಸ್ಟೇಜ್ ಇಂದ ಸ್ವಲ್ಪ ಮುಂದೆ ಬಂದ್ರೆ KBL ಗಾರ್ಡೇನಿಯಾ ಅನ್ನೋ ಏರಿಯಾದಲ್ಲಿ ಈ ಮನೆ ಬಿಲ್ಡ್ ಆಗಿದೆ. ನೀವ್ ಇವಾಗ ಏನ್ ನೋಡ್ತಿದ್ದೀರಾ, ಇದು ಮನೆಯ ಔಟ್ ಸೈಡ್. ನೀವು ಆರಾಮಾಗಿ ಒಂದ್ ಕಾರ್ ನ ಪಾರ್ಕ್ ಮಾಡ್ಕೊಳ್ಬಹುದು. ಹಾಗೆ ಮನೆ ನೋಡ್ತಾ ಇದೀರಾ ಅಲ್ವಾ, ಇಲೋವೇಶನ್ ಎಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಇದು ಮನೆಯ ಗೇಟ್. ಅಂಡ್ ಇದು MS ಬ್ರ್ಯಾಂಡ್ ಇಂದ ಯೂಸ್ ಮಾಡಿರುವಂತದ್ದು, ತುಂಬಾ ಸೇಫ್ಟಿನ ಪ್ರೊವೈಡ್ ಮಾಡಿದ್ದಾರೆ. ಗೇಟ್ ಇಂದ ಒಳಗಡೆ ಬರ್ತಿದ್ ಹಾಗೇನೆ ನೀವು ಒಂದು ಪ್ರೀಮಿಯರ್ ಕಾರ್ ನ ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಬಹುದು. ಹಾಗೇನೆ ಇಲ್ಲೊಂದು ನಿಮ್ಗೆ ಒಂದು ಚಿಕ್ಕದಾಗಿರುವಂತಹ ಗಾರ್ಡನ್ ಕೊಟ್ಟಿದ್ದಾರೆ. ಇದಕ್ಕೆ ಮನೆಯ ಒಳಗಡೆಯಿಂದನೂ ಸಹ ನೀವು ಎಂಟ್ರಿ ಆಗಬಹುದು. ಎಂಟ್ರಿ ಲೈಟ್ ಬಂದು ಕ್ರೇಜಿ ಆಗಿದೆ, ನೀವೇ ನೋಡಬಹುದು. ಹಾಗೇನೆ ಇದು ಮನೆಯ ಮೇನ್ ಡೋರ್ ಆಗಿರುತ್ತೆ. ಇದು ಫುಲ್ ತೀಕಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೂ ಹ್ಯಾಂಡಲ್ ನೀವು ನೋಡಬಹುದು, ಆಂಟಿಕ್ ಡಿಸೈನ್ ಇದೆ. ಅಂಡ್ ಮನೆಗೆ ಒಂದು ಫ್ಯಾನ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಸೆಮಿ ಫರ್ನಿಶ್ಡ್ ಹೌಸ್ ಅಂತ ಹೇಳ್ಬೋದು. ಟಿವಿ ಕ್ಯಾಬಿನೆಟ್ ಡಿಸೈನ್ ತುಂಬಾ ಸಿಂಪಲ್ ಆಗಿದ್ರು ತುಂಬಾ ಯೂಸ್ ಆಗಿ ಕೊಟ್ಟಿದ್ದಾರೆ. ಹಾಗೆ ನೀವು ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ ಇದ್ರು ಇಲ್ಲಿ ನೀವು ಸ್ಟೋರ್ ಮಾಡಬಹುದು. ಯೂನಿಟ್ ಸಹ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ನಾನು ಮೊದಲೇ ಹೇಳಿದಾಗೆ ಗಾರ್ಡನ್ಗೆ ನೀವು ಈ ಕಡೆಯಿಂದನೂ ಹೋಗಿ ಎಂಟ್ರಿ ಇದೆ. ಮನೆ ಅಂದ್ಮೇಲೆ ಗಾಳಿ ಬೆಳಕು ತುಂಬಾ ಮುಖ್ಯ ಅಲ್ವಾ. ಆಗಿನ ಕಾಲದಲ್ಲೆಲ್ಲ ನಿಮ್ಗೆ ತೊಟ್ಟಿ ಮನೆಗಳು ಇರ್ತಾ ಇತ್ತು, ಒಳ್ಳೆ ಗಾಳಿ ಬೆಳಕು ಎಲ್ಲ ಬರ್ತಾ ಇತ್ತು. ಸೊ ಇವಾಗ ಆ ತರ ಕಾನ್ಸೆಪ್ಟ್ ಕಮ್ಮಿ ಆಗಿದೆ. ಸೊ ಅದೇ ತರ ಏನಾದ್ರೂ ಹೊಸದಾಗಿ ಟ್ರೈ ಮಾಡ್ಬೇಕು ಅಂತಿದ್ರೆ ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಬೆಳಕು ಎಷ್ಟು ತುಂಬಾನೇ ಚೆನ್ನಾಗಿ ಬರ್ತಿದೆ ಅಲ್ವಾ, ನೀವೇ ನೋಡಬಹುದು. ನ್ಯಾಚುರಲ್ ಸನ್ಲೈಟ್ ಇದೆ, ಪಕ್ಕದಲ್ಲಿ ಮನೆ ಇದ್ರು ಸಹ ಇಷ್ಟು ಒಳ್ಳೆ ಬೆಳಕು ಬರ್ತಾ ಇದೆ ನಮ್ಗೆ. ಇದು ನಿಮ್ಮ ಲಿವಿಂಗ್ ಏರಿಯಾ, ಕೆಳಗಡೆ ಅವರು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಹಾಗೆನೇ ಲಿವಿಂಗ್ ಏರಿಯಾಗೆ ಸೂಟ್ ಆಗುವಂತಹ ಒಂದು ಲಾರ್ಜ್ ಲೈಟ್ ನ ಅವರು ಕೊಟ್ಟಿದ್ದಾರೆ, ನೀವು ನೋಡಬಹುದು ಎಷ್ಟು ತುಂಬಾ ಚೆನ್ನಾಗಿದೆ. ಈ ಮನೆಗೆ ಒಳ್ಳೆ ಲುಕ್ ಕೊಡ್ತಾ ಇದೆ. ಅಂಡ್ ಎಂಟ್ರಿ ಆದ ತಕ್ಷಣ ನಿಮ್ಗೆ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಹಾಗೂ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ ಸಹ ಇದೆ. ಗ್ಯಾಸ್ ಪಾಯಿಂಟ್ ನಿಮ್ಗೆ ಇಲ್ಲೇನೆ ಇದೆ. ಹಾಗೆ ಒಳಗಡೆ ಬರ್ತಿದಾಗೇನೆ ಇದು ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ, ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಡಿಶ್ ವಾಷರ್ ನ ಕೊಟ್ಟಿದ್ದಾರೆ. ಹಾಗೂ ಔಟ್ ಸೈಡ್ ಹೋಗ್ಬೇಕಂತಂದ್ರೆ ಇದು ನಿಮ್ಗೆ ಯುಟಿಲಿಟಿ ಸ್ಪೇಸ್ ಆಗಿರುತ್ತೆ. ಅಂಡ್ ಈ ಮನೆಯ ಸಂಪ್ ಇದು 8000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸಂಪ್. ಅಂಡ್ ಮನೆಯ ವಾಸ್ತು ಪ್ರಕಾರ ಸಂಪ್ ಎಲ್ಲಿರ್ಬೇಕೋ ಅಲ್ಲೇನೆ ಇಟ್ಟಿದ್ದಾರೆ. ಅಂಡ್ ಇದು ನಿಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟ್. ಇದು ಈ ಮನೆಯ ಕಾಮನ್ ರೂಮ್, ಇದು ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಅಂಡ್ ವಾಟರ್ಪ್ರೂಫ್ ಕೂಡ ಕೊಟ್ಟಿದ್ದಾರೆ. ಈ ಮನೆಯ ಕಂಪ್ಲೀಟ್ ಸ್ವಿಚಸ್ ಅಂಡ್ ವೈರಿಂಗ್ಸ್ ಬಂದು ನಿಮ್ಗೆ ವಿಗಾರ್ಡ್ ಅಂಡ್ ಲೀಸಾ ಆಗಿರುತ್ತೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಸೆರಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಇದು ಮನೆಯ ಕಾಮನ್ ವಾಶ್ರೂಮ್, ಇದನ್ನು ಅಷ್ಟೇನೆ ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಸೆರಾ ಫಿಟ್ಟಿಂಗ್ಸ್ ಅಲ್ಲಿ ಇರುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ನಿಮ್ಗೆ ಈ ಮನೆಯ ದೇವ್ರ ಮನೆ ಸಿಗುತ್ತೆ. ಇದನ್ನು ಸಹ ಟೀ ಫುಡ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೂ ಇಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡಬಹುದು, ಪ್ರೇಯರ್ ಮಾಡಬಹುದು. ಅಂಡ್ ಈ ಸ್ಪೇಸ್ ಏನಿದೆ ಇದು ನಿಮ್ಗೆ ಶೋಕೇಸ್ ತರ ಯೂಸ್ ಮಾಡಬಹುದು, ನೀವು ಪಾಟ್ಸ್ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ದೇವ್ರ ವಿಗ್ರಹ ಏನಾದ್ರೂ ಇರ್ಬೋದು. ಈ ಮನೆಗೆ ಒಂದ್ ಒಳ್ಳೆ ಲುಕ್ ಕೊಡುತ್ತೆ. ಹಾಗೇನೆ ಇದು ಆಂಡ್ ಸ್ಕಿಪ್ ಸ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ನಿಮ್ಗೆ ಹೋಲ್ಡಿಂಗ್ ಗೆ ಎಕ್ಸ್ಟ್ರಾ ಸ್ಟೈಲಿಂಗ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಮನೆಯ ಮೇಲೆ ಹೋಗೋಣ. ಅಂಡ್ ಸ್ಟೆಪ್ಸ್ ಗೆ ನಿಮ್ಗೆ ಲೈಟಿಂಗ್ಸ್ ಹಾಕಿದ್ದಾರೆ. ಈ ಮನೆಯ ಮೇನ್ ಅಟ್ರಾಕ್ಷನ್ ಈ ಲೈಟ್. ಅಂಡ್ ಈ ಮನೆಗೆ ಬೆಳಕುಗೋಸ್ಕರ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ನೀವೇ ನೋಡ್ಬೋದು, ಡೈರೆಕ್ಟ್ ಸನ್ಲೈಟ್ ಇದೆ. ಅಂಡ್ ಇಲ್ಲಿ ನೀವು ಸ್ಟಡಿ ಟೇಬಲ್ ಆಗೂ ಯೂಸ್ ಮಾಡಬಹುದು. ಅಂಡ್ ಇಲ್ಲ ಅಂತಂದ್ರೆ ಇವಾಗಿನ ಟ್ರೆಂಡ್ ತಕ್ಕಂಗೆ ನೀವು ಬಾರ್ ಕೌಂಟರ್ ಆಗೂ ಸಹ ಇದನ್ನ ಯೂಸ್ ಮಾಡಬಹುದು ಈ ಸ್ಪೇಸ್ ನ. ಅಂಡ್ ಈ ಮನೆಯ ಫಸ್ಟ್ ರೂಮ್ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ತುಂಬಾನೇ ದೊಡ್ಡದಾಗಿದೆ. ಅಂಡ್ ಇದು ಈ ರೂಮ್ ನ ಬಾಲ್ಕನಿ ವ್ಯೂ ಆಗಿರುತ್ತೆ. ಇಲ್ಲಿ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಕಿಂಗ್ ವಾರ್ಡ್ರೋಬ್,
ಅಂಡ್ ಇದು ವೆಟ್ ಏರಿಯಾ ಆಗಿರುತ್ತೆ. ಅಂಡ್ ವಾರ್ಡ್ರೋಬ್ ಸಹ ನೀವು ನೋಡಬಹುದು, 4 ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ನೀವು ಎಷ್ಟು ಬಟ್ಟೆ ಬೇಕಾದ್ರೂ ಸ್ಟೋರ್ ಮಾಡ್ಬೋದು, ಥಿಂಗ್ಸ್ ಬೇಕಿದ್ರು ಸ್ಟೋರ್ ಮಾಡ್ಬೋದು. ಇದು ಈ ರೂಮ್ನ ಅಟ್ಯಾಚ್ ಬಾತ್ರೂಮ್, ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಹಂಗೆ ನಾನು ಆಲ್ರೆಡಿ ಹೇಳಿದಂಗೆ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ ಸೆರಾ ಫಿಟ್ಟಿಂಗ್ಸ್ ಅಲ್ಲಿ ಇದೆ. ತುಂಬಾ ದೊಡ್ಡದಾಗಿರುವಂತಹ ವಾಶ್ರೂಮ್ ಅಂಡ್ ಅಟ್ಯಾಚ್ ಬಾತ್ರೂಮ್. ಈ ಮನೆಯ ಎಲ್ಲ ವಿಂಡೋಸ್ ನಿಮಗೆ ಸ್ಲೈಡಿಂಗ್ ವಿಂಡೋಸ್ ಆಗಿರುತ್ತೆ. ನೋಡ್ತಿದ್ದಾರೆ ಅಲ್ವಾ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಇದು ಈ ಮನೆಯ 3 ಬೆಡ್ರೂಮ್ ಆಗಿರುತ್ತೆ. ಅಂಡ್ ಈ ರೂಮ್ಗೂ ಸಹ ಫ್ಯಾನ್ನ ಅವರು ಕೊಟ್ಟಿದ್ದಾರೆ. ಈ ರೂಮಲ್ಲೂ ಸಹ ವಾಕಿಂಗ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್ ಪ್ಲಾನ್ ಮಾಡಿದ್ದಾರೆ. ಅಂಡ್ ಇದು ವಾರ್ಡ್ರೋಬ್ ನಿಮಗೆ ಮಿರರ್ ಫಿನಿಶಿಂಗ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಈ ರೂಮ್ನ ಬಾಲ್ಕನಿ ನೋಡಬಹುದು, ವ್ಯೂ ತುಂಬಾ ಚೆನ್ನಾಗಿದೆ. ಹಾಗೂ ಇಲ್ಲೂ ಸಹ ಸೇಫ್ಟಿ ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಕಂಪ್ಲೀಟ್ ಪೇಂಟ್ ನಿಮಗೆ ಏಷ್ಯನ್ ಪೇಂಟ್ ಅಲ್ಲಿ ಮಾಡಿದ್ದಾರೆ. ಪೀಸ್ಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್, ಎಲ್ಲೂ ನಿಮಗೆ ಕಲರ್ ಕಲರ್ ಅಂತ ಅನ್ಸಲ್ಲ, ತುಂಬಾ ಮೈಲ್ಡ್ ಆಗಿರುವಂತಹ ಕಲರ್ ಕಾಂಬಿನೇಷನ್. ಹಾಗೆಯೇ ಬನ್ನಿ ಈ ಮನೆಯ ಟೆರೆಸ್ ಮೇಲೆ ಹೋಗೋಣ. ಇದು ಈ ಮನೆಯ ಟೆರೆಸ್ ಆಗಿರುತ್ತೆ. ಸುತ್ತ ನೋಡ್ತಿರ್ಬೋದು ಎಷ್ಟು ಕಾಮ್ ಆಗಿದೆ ಅಂತ ಅಲ್ವಾ. ಕೆಳಗಡೆ ನೀವು ನೋಡಿದ್ರಲ್ಲ ಸನ್ಲೈಟ್ಗೆ ಪ್ರೊವೈಡ್ ಮಾಡಿರುವಂತಹ ಗ್ಲಾಸಸ್, ಅದು ನೀವಿಲ್ಲಿ ನೋಡಬಹುದು. ಹಾಗೆಯೇ ಮಳೆ ಬಂದರೆ ನೀರು ನಿಲ್ಲದೆ ಇರಲಿ ಅಂತ ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ. ಹಾಗೂ ವಾಟರ್ ಟ್ಯಾಂಕ್ ಬಂದು ನಿಮಗೆ ಆಶೀರ್ವಾದ್ ವಾಟರ್ ಟ್ಯಾಂಕ್, ಪೈಪ್ಸ್ ಕೂಡ ಅಷ್ಟೇ ನಿಮಗೆ ಆಶೀರ್ವಾದ್ ಬ್ರ್ಯಾಂಡಿಂದ ಯೂಸ್ ಮಾಡಿದ್ದಾರೆ. ನಿಮ್ಮದೇನೇ ಸ್ಟೋರೇಜ್ ಏನಾದರೂ ವಸ್ತುಗಳಿದ್ರೆ ಇಟ್ಕೊಳ್ಳೋಕ್ಕೆ ಅಂತ ಸ್ಪೇಸ್ ಸಹ ಬಿಟ್ಟಿದ್ದಾರೆ. ನೋಡಿದ್ರಲ್ವಾ ಈ ಮನೆನ, ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ 360 ಮೈಸೂರು ಪ್ರಾಪರ್ಟಿ ಪೇಜ್ನ ನೀವು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕ್ನ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಅಲ್ಲೂ ಸಹ ವೀಡಿಯೋಸ್ನ ವ್ಯೂ ಮಾಡ್ಬೋದು. ಇನ್ನು ಒಳ್ಳೆ ಒಳ್ಳೆ ಮನೆಗಳು ಹಾಗೂ ಪ್ರಾಪರ್ಟೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.